ಇಪ್ಪತ್ತ್ಮೂರನೇ ಸಾಲಿನ ಈ ಒಂದು ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ, ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸಣ್ಣ ಹನುಮಳ್ಳಿ ಅವರೇ, ಭೂಷಣ ಮುಂದೆ ದೇಸಾಯಿ ಅವರೇ ಹಾಗೂ ಮುಖ್ಯೋಪಾಧ್ಯಾಯರೇ, ಶಿಕ್ಷಕಿಯರೇ ಹಾಗೂ ಶಿಕ್ಷಕರಿಂದಲೇ ಮುದ್ದು ಮಕ್ಕಳು, ಪ್ರತಿ ವರ್ಷ ಈ ಒಂದು ಪ್ರಾರಂಭೋತ್ಸವ ಅಂತೇಳಿ ವಿಶೇಷವಾಗಿರುವಂಥ ದಿನ ನಾವೆಲ್ಲ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಇತ್ತಿತ್ತಲಾಗ ಏನಾಗೈತೆ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆಯೊಳಗೆ ಪ್ರತಿಯೊಂದನ್ನು ನಾವು ವಿಶೇಷವಾಗಿ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸರ್ಕಾರಗಳು ಹಾಗೂ ಶಾಲಾ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ. ಯಾಕಂತಂದರೆ ಒಂದು ಆಕರ್ಷಣೆ ಆಗಬೇಕು, ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುವಂಥ ಆಕರ್ಷಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಆ ಮಕ್ಕಳು ವಿಶೇಷ ಏನೋ ಒಂದು ವಿಶೇಷ ಐತಿ, ನಾವು ಹೋಗಬೇಕು ಕಲಿಬೇಕು ಅನ್ನೋ ಮನೋಭಾವನೆಯಿಂದ ಆ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸ್ವಚ್ಛತೆಯ ಒಂದು ಪ್ರತಿಬಿಂಬವಂತೆ ಈ ಸಿಬ್ಬಂದಿ ವರ್ಗ, ಮುಖ್ಯೋಪಾಧ್ಯಾಯರು, ಬುದ್ಧ ಮಕ್ಕಳೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಕ್ಕಳೇ, ಇದೆಲ್ಲ ನಿಮಗೋಸ್ಕರ, ನೀವು ಈ ಒಂದು ಶಾಲೆಯ ಈ ವ್ಯವಸ್ಥೆಯ ಉಪಯೋಗವನ್ನು ತಾವೆಲ್ಲ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಷ್ಠೆಯಿಂದ ಒಂದು ಶಿಸ್ತುಬದ್ಧವಾಗಿ ತಾವು ತಮ್ಮ ಜೀವನದಲ್ಲಿ ಈ ಶಾಲೆಯ ಉಪಯೋಗವನ್ನು ತೆಗೆದುಕೊಳ್ಳಬೇಕು. ಈ ಶಿಕ್ಷಕರ ಒಂದು ಮಾರ್ಗದರ್ಶನ ತಾವೆಲ್ಲ ಅವಶ್ಯಕವಾಗಿ ತೆಗೆದುಕೊಂಡು ಭವಿಷ್ಯದ ಪ್ರಜೆಗಳಾಗಿ ಈ ದೇಶದ ಆಸ್ತಿಯಾಗಿ ಮಾರ್ಪಾಡಾಗುವ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಕಲ್ಪಿಸಿಕೊಂಡು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದು ಒಂದು ಗಾದೆ ಮಾತೈತಿ, ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ವ್ಯವಸ್ಥೆ ಇದೆ. ಇಲ್ಲಿ ಶಾಲೆಯ ಬಗ್ಗೆ ಅತ್ಯಂತ ಅಪಾರ ಕಾಳಜಿ ಕಳಕಳಿ ಹೊಂದಿ ಇದನ್ನು ಇನ್ನೂ ಬೆಳೆಸಬೇಕು, ಉನ್ನತ ಮಟ್ಟ ಕೊಯ್ಯಬೇಕು ಅನ್ನೋ ಮನೋಭಾವನೆ ಇರುವಂಥ ಶಿಕ್ಷಕರಿಂದ ಮುಖ್ಯೋಪಾಧ್ಯಾಯರು ಇರುವಾಗ ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರು ಮುಖಂಡರು ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಅದಕ್ಕೆ ಯಾರು ಬರಲಿಕ್ಕೂ ನಾವು ಉಮೇಶಣ್ಣರು ಬಸಣ್ಣರು ಕಂಕಣಬದ್ಧವಾಗಿ ನಿಲ್ತೀವಿ, ಏನೇ ಇದ್ದರೂ ನಾವು ಮಾಡ್ತೀವಿ. ದಯಮಾಡಿ ಸ್ವಲ್ಪ ಸಹಕಾರ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಕೊಂಡೊಯ್ಯೋಣ ಅಂತೇಳಿ ನನ್ನ ಮಾತನಾಡ್ತೀನಿ.